ಹೇಗ್ ನೋಡ್ತಾರೆ ಅನ್ನೋದಕ್ಕೆ ಈಗ ಸೀತಾಪುರ ತ್ಯಾಗದ ಮಧುಗಿರಿ ತಾಲೂಕಿನ ಜನಪದ ಕಥೆ ಇದೆಯಲ್ಲ, ರಾಮಾಯಣಕ್ಕೆ ಒಂದು ರೀತಿ ವಿಭಿನ್ನವಾದಂತ ಒಂದು ಆಯಾಮವನ್ನು ಕೊಡ್ತಕ್ಕಂತ ಕಥೆ. ನಮಗೆ ಗೊತ್ತಿದೆ ಸೀತಾ ಪರಿತ್ಯಾಗ ಯಾಕಾಯ್ತು ಏನು ಅಂತ ಹೇಳಿ. ಕಾಡಿಗೆ ಹೋಗಿದ್ರು, ಶ್ರೀರಾಮ ಸೀತೆ ಲಕ್ಷ್ಮಣ ವಾಪಸ್ ಬಂದ್ರು, ಯಾರೋ ಒಬ್ಬ ವ್ಯಕ್ತಿ ಮಾತಾಡ್ಕೊಂಡ, ಹೆಂಡತಿ ಮೇಲೆ ರೇಗದ, ನಾನೇನ್ ಹಿಂಗ್ ಬಂದ್ ಕೂಡ್ಲೇನೆ ಮನೆ ಕರ್ಕೊಳ್ಳೋದು ನಾನೇ ಶ್ರೀರಾಮನ ಅಂತ ಅಂದ. ಅದು ಶ್ರೀರಾಮನಿಗೆ ತಲುಪಿತು. ಆಗ ಶ್ರೀರಾಮ ಪ್ರಜೆಗಳ ಅಭಿಪ್ರಾಯಕ್ಕೆ ಬೆಲೆ ಕೊಡಬೇಕು ಅಂತ ಹೇಳಿ ತನ್ನ ಪತ್ನಿಯನ್ನ ಮತ್ತೆ ಪರಿತ್ಯಾಗ ಮಾಡ್ತಾನೆ, ಕಾಡು ಕಟ್ತಾನೆ. ಈ ತರದೊಂದು ಕಥೆಯನ್ನು ನಾವು ಕೇಳಿದ್ದೇವೆ. ಸಾಮಾನ್ಯವಾಗಿರುವಂತ ಕಥೆ ಇದು. ಆದ್ರೆ ಮಧುಗಿರಿ ತಾಲೂಕಿನಲ್ಲಿ ಇರ್ತಕ್ಕಂತ ಜನಪದ ಕಥೆಯಲ್ಲಿ ಏನಿದೆ ಅಂತಂದ್ರೆ, ಸೀತೆ ಲಂಕೆಯಲ್ಲಿ ಹೋಗಿರ್ತಾನೆ, ಅಪಹರಣ ಆಗಿರುತ್ತೆ, ಎಲ್ಲ ಆಯ್ತು, ಯುದ್ಧ ಆಯ್ತು, ರಾವಣನ ಸೋಲಿಸಿದ್ದಾಯ್ತು, ಸೀತೆಯನ್ನು ಮತ್ತೆ ಕರ್ಕೊಂಬಂದಿದ್ದಾಯ್ತು ರಾಮ. ಕರ್ಕೊಂಡು ಬಂದ್ಮೇಲೆ ಶ್ರೀರಾಮ ಮತ್ತು ಸೀತೆ ಬಹಳ ಅನ್ಯೋನ್ಯವಾಗಿರ್ತಾರಂತೆ. ಬಹಳ ಅನ್ಯೋನ್ಯವಾಗಿರೋದು ನೋಡ್ತಾ ನೋಡ್ತಾ ಈ ಅತ್ತೆಯಂದ್ರಿದ್ರಲ್ಲ ಮೂರ್ ಜನ, ಅವ್ರಿಗೆ ಸಹಿಸಕ್ ಆಗೋದಿಲ್ಲ. ಅವ್ರಿಗೆ ಸಹಿಸಕ್ ಆಗದೆ ಇರೋದಕ್ಕೆ ಏನ್ ಮಾಡ್ತಾರೆ, ಏನ್ ಮಾಡ್ಬೇಕು ಇದಕ್ಕೆ ಅಂತ ಯೋಚನೆ ಮಾಡಿ ಸೀತೆಯನ್ನ ಕೇಳ್ತಾರೆ, ನೀನು ಶ್ರೀ ಲಂಕೆನಲ್ಲಿದ್ದಲ್ಲ, ರಾವಣ ಹೇಗಿದ್ದ? ಅಯ್ಯೋ ಅವನು ಬಹಳ ಆಜಾನುಬಾಹು, ಅವನಿಗೆ ಈ ತರ ಮೀಸೆ ಇತ್ತು, ಅವನ ದೇಹ ಹೇಗಿತ್ತು ಇತ್ಯಾದಿಗಳನ್ನ ಹೇಳ್ತಾಳೆ. ಎಲ್ಲಿ ಆ ಥರದ ಒಂದು ಚಿತ್ರ ಬರೀತೀಯಾ ಅಂತ. ನಮ್ಮ ಕಥೆಯಲ್ಲಿ ಬರೋ ರಾಜಕುಮಾರರು ರಾಜಕುಮಾರಿಯರಿದಾರಲ್ಲ, ಚಿತ್ರ ಬರಿಬೇಕು ಅಂದ್ರೆ ಚಿತ್ರ ಬರೀತಾರೆ, ನೃತ್ಯ ಮಾಡಬೇಕು ಅಂದ್ರೆ ನೃತ್ಯ ಮಾಡ್ತಾರೆ, ಸಕಲ ಕಲಾ ಸಂಪನ್ನರಾಗಿರ್ತಾರೆ ಅವರು ಅಲ್ಲಿರೋರು. ಒಬ್ಬ ಸೀತೆ ಏನ್ ಮಾಡ್ತಾಳೆ, ಒಂದು ಚಿತ್ರವನ್ನು ಬರೀತಾರೆ. ಏನದು? ರಾವಣನ ಚಿತ್ರ. ರಾವಣನ ಮುಖವನ್ನು ಬರೆದು ಮೀಸೆ ಎಲ್ಲ ಇರುವಂತದ್ದು ಬರೀತಾರೆ. ಆಗ ಕೌಸಲ್ಯ ಕಾಯ್ತಾ ಇರ್ತಾಳೆ. ಶ್ರೀರಾಮ ಮನೆಗೆ ಬಂದಾಗ ತಾನೇ ಊಟಕ್ಕಿಡ್ತೀನಿ ಅಂತ ಹೇಳಿಬಿಟ್ಟು ತಾನೇ ಊಟಕ್ಕಿಡ್ತಾಳೆ ಶ್ರೀರಾಮ. ಶ್ರೀರಾಮ ಎಲ್ಲಿ ಕೂತ್ಕೊಂಡು ಊಟ ಮಾಡ್ತಿರ್ತಾನೋ ಅದಕ್ಕೆ ಎದುರುಗಡೆನೆ ಸೀತೆ ಬರೆದಿರೋ ಅಂತ ಈ ಚಿತ್ರವನ್ನ ಇಟ್ಟಿರ್ತಾರೆ ಕೌಸಲ್ಯ, ಶ್ರೀರಾಮನ ತಾಯಿ. ಶ್ರೀರಾಮ ಅದನ್ನು ನೋಡ್ದ, ಇದೇನಿದು, ಯಾರು ಇದನ್ನು ಬರೆದಿತ್ತು? ಅಯ್ಯೋ ಏನಿಲ್ಲಪ್ಪ, ನಿನ್ನ ಹೆಂಡತಿ ಕತೆನ, ಲಂಕೆಯಿಂದ ವಾಪಸ್ ಬಂದ್ಮೇಲೂ ರಾವಣನ ವಿಷಯ ಬಿಟ್ಟೇ ಇಲ್ಲ ಅವಳು, ರಾವಣನ ಬಗ್ಗೆನೆ ತಲೆ ಕೆಡಿಸ್ಕೊಂಡಿದ್ದಾಳೆ ನೋಡು ಇಲ್ಲಿದ್ದಾಳೆ. ಇದನ್ನ ಕೇಳಿದಂತಹ ಶ್ರೀರಾಮ, ಇನ್ನೂ ರಾವಣನನ್ನು ಮರ್ತಿಲ್ವಲ್ಲ ಇವಳು ಅಂತ ಹೇಳಿ ಮನೇಲಿ ಇಟ್ಕೋಬಾರದು ಅಂತ ಹೇಳಿ ಸೀತೆಯನ್ನ ಆ ಲಕ್ಷ್ಮಣ ಕರೆದು ಕಾಡಿಗೆ ಬಿಟ್ಟು ಬಾ ಅಂತ ಹೇಳ್ದ ಅಂತ. ಇದು ಕತೆ ಅಂದ್ರೆ ಇಂಥದೊಂದು ಕತೆ ಯಾಕೆ ಹುಟ್ಟಿತು, ಇಂಥದೊಂದು ಕತೆ ಹುಟ್ಟೋದಕ್ಕೆ ಕಾರಣ ಆದದ್ದೇನು ಅಂತಂದ್ರೆ, ಅಲ್ಲಿಯವರೆಗೆ ಸಮಾಜದಲ್ಲಿ ಅತ್ತೆಯ ಬಗ್ಗೆ ಬೆಳೆದು ಬಂದಂತ ಭಾವನೆ ಇದೆ. ಅದೇ ಸೀತಾ ದುಃಖಂ ಅನ್ನುವಂಥ ಮಲಯಾಳಿ ಕಾವ್ಯದಲ್ಲಿ ಇರೋದನ್ನ ನಾವು ನೋಡ್ತೇವೆ. ಈ ರೀತಿಯ ಒಂದು ಭಾವನೆ ಅಂದ್ರೆ, ಅತ್ತೆ ಅಂದ್ರೆ ಹೀಗೆ ಇರ್ತಾರೆ, ಅಪ್ಪ ಅಂದ್ರೆ ಹೀಗಿರ್ತಾರೆ, ಅಮ್ಮ ಅಂದ್ರೆ ಹೀಗಿರ್ತಾರೆ ಅನ್ನೋ ಸಿದ್ಧ ಮಾದರಿಗಳಿದೆಯಲ್ಲ, ಈ ಸಿದ್ಧ ಮಾದರಿಗಳಿಗೆ ಇದೊಂದು ಉದಾಹರಣೆ ಅಂತ ನೋಡಿ ಹಳ್ಳಿಯ ಜನ ಎಂತ ಕಥೆಯನ್ನು ಹುಟ್ಟಾಕಿದ್ದಾರೆ. ಒಂದು ಕೌಟುಂಬಿಕವಾಗಿರೋದು ಇವತ್ತು ಹಾಗೆ ಕಾಣೋದು, ಗಂಡ ಹೆಂಡತಿ ಬಹಳ ಚೆನ್ನಾಗಿದ್ದಾರೆ, ಮಗ ಮತ್ತು ಸೊಸೆ ಬಹಳ ಚೆನ್ನಾಗಿದ್ದರೆ ಸಾಮಾನ್ಯವಾಗಿ ಹೆಂಡಸತ್ತೆ ನನ್ನಿಂದ ದೂರ ಹಾಕ್ತಿದ್ದಾನೆ, ಮಗ ನನ್ನಿಂದ ದೂರ ಆಗ್ತಿದ್ದಾನೆ ಅನ್ನೋ ಕಾರಣಕ್ಕಾಗಿ ತಾಯಿಯಲ್ಲಿ ಒಂದು ರೀತಿಯ ಭಾವನೆ ಹುಟ್ಟುತ್ತೆ, ಸೊಸೆ ಮೇಲೆ ಒಂಥರದ ಅಸಹನೆ ಬೆಳೆಯೋಕೆ ಶುರುವಾಗುತ್ತೆ. ಈ ಥರದ ಸಾಮಾನ್ಯವಾಗಿ ಕುಟುಂಬದಲ್ಲಿ ನಡೀತಕ್ಕಂಥ ವಿದ್ಯಮಾನಗಳು ಇವೆಲ್ಲ. ಅಂದರೆ ಒಂದು ಕೌಟುಂಬಿಕ ವಿದ್ಯಮಾನವನ್ನೇ ಇಟ್ಕೊಂಡು ಜನಪದರು ಒಂದು ಹೊಸ ಕಥೆಯನ್ನೇ ಹುಟ್ಟಾಕ್ತಾರಲ್ಲ ಸೀತಾ ಪರಿತ್ಯಾಗದ ಬಗ್ಗೆ. ಇದರ ಮೂಲ ಕಾರಣ ಏನಂದ್ರೆ, ನಮ್ಮಲ್ಲಿ ಸಿದ್ಧ ಮಾದರಿಗಳಿವೆ ಅನ್ನೋದೇ ಇದರ ಮೂಲ ಕಾರಣ. ಆದರೆ ಸೃಜನಶೀಲತೆ ಇದೆಯಲ್ಲ, ಈಗ ಇಷ್ಟು ಜನ ಸಾಹಿತಿಗಳು ಬರೆದಿದ್ದಾರಲ್ಲ, ಸೃಜನಶೀಲತೆ ಅನ್ನೋದು ಸಿದ್ಧ ಮಾದರಿಗಳನ್ನ ಮೀರುವ ಒಂದು ಪ್ರತಿಭೆ ಯಾವತ್ತೂ. ಸೃಜನಶೀಲತೆಯ ಮುಖ್ಯ ಲಕ್ಷಣ ಅಂದ್ರೆ ಅದು ಸಿದ್ಧ ಮಾದರಿಗಳನ್ನು ಯಾವತ್ತೂ ಮೀರುತ್ತೆ. ಬರಹಗಾರ ಸಿದ್ಧ ಮಾದರಿಗಳನ್ನ ಮೀರಬೇಕು. ಸಿದ್ಧ ಮಾದರಿಗಳನ್ನು ಮೀರೋದು ಅಂದ್ರೆ ಏನರ್ಥ, ಇದಕ್ಕೆ ಇನ್ನೊಂದು ಮಗ್ಗಲಿದೆ ಅನ್ನೋ ನೋಡೋ ಅಂತ ಒಂದು ನೋಟ ನಮ್ಮಲ್ಲಿರ್ಬೇಕು. ಇನ್ನೊಂದು ಮಗ್ಗಲಿದೆ ಇದಕ್ಕೆ, ಇದಿಷ್ಟೇ ಅಲ್ಲ, ಇದ್ರ ಆಚೆಗೆ ಇನ್ನೇನೋ ಇದೆ, ಇವ್ರು ಏನ್ ಹೇಳ್ತಿದ್ದಾರೆ ಅದಷ್ಟೇ ಅಲ್ಲ. ಈಗ ಹಿಂದೆ ಒಂದು ಬಹಳ ಪ್ರಸಿದ್ಧವಾದ ಕಥೆ ಇತ್ತು, ಪ್ರತ್ಯಕ್ಷವಾದರೂ ಪರೀಕ್ಷಿಸಿ ನೋಡು ಅಂತ ಕೇಳಿದ್ದಿರ್ಬೇಕು ಆ ಕಥೆ ಎಲ್ಲ ಕೇಳಿ. ಅವೆಲ್ಲ ಯಾಕೆ ಹುಟ್ಟುತ್ತವೆ ಅಂದ್ರೆ, ನಿಮ್ಮ ಕಣ್ಣೆದುರಿಗೆ ಏನ್ ಕಾಣಿಸುತ್ತೆ ಅದಷ್ಟೇ ಸತ್ಯ, ಇರೋದಿಲ್ಲ. ಅದರ ಆಚೆಗೆ ಇನ್ನೇನೋ ಇರುತ್ತೆ, ಅದರ ಆಚೆಗೆ ಇರುವುದನ್ನ ಹುಡ್ಕೊಂಡಿದೆಯಲ್ಲ, ಅದನ್ನೇ ನಾವು ಒಳನೋಟ ಅಂತ ಕರಿತೇವೆ. ಬಾಹ್ಯ ನೋಟದ ಬದಲಾಗಿ ಒಳನೋಟದ ಮುಖಾಂತರವಾಗಿ ಒಂದು ಸಮಾಜದ ಬದುಕನ್ನು ಹುಡುಕ ಹುಡುಕ್ತಕ್ಕಂತಹ ಸೃಜನಶೀಲತೆ ಇದೆಯಲ್ಲ,